ನಗರವನ್ನು ಬೀದಿ ನಾಯಿ ಮುಕ್ತವಾಗಿಸಲು ಪಾಲಿಕೆ ವತಿಯಿಂದ ತೀರ್ಮಾನ. ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಗೋಶಾಲೆಗಳ ರೀತಿಯಲ್ಲಿಯೇ ಬೀದಿ ನಾಯಿಗಳಿಗೆ ಆಶ್ರಯ ಒದಗಿಸುವ ನಾಯಿ ಫಾರಂ ಅಂದರೆ ಡಾಗ್ ಫಾರಂ ತೆರೆದು ಬೀದಿ ನಾಯಿಗಳನ್ನು ಹಿಡಿದು ನಗರವನ್ನು ಬೀದಿ ನಾಯಿ ಮುಕ್ತವಾಗಿಸಲು ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು. ಆರೋಗ್ಯ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಸ್ ಅವರ ಅಧ್ಯಕ್ಷತೆಯಲ್ಲಿ ಮೇಯರ್ ಕೃಷ್ಣಪ್ಪ, ಉಪಮೇಯರ್ ನಾಜಿಮಾಬಿ ಹಾಗೂ ಸದಸ್ಯರುಗಳ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಬೀದಿ ನಾಯಿಗಳ ಹಾವಳಿಯಿಂದ ಜನಸಾಮಾನ್ಯರ ಮೇಲಾಗುತ್ತಿರುವ ದುಷ್ಪರಿಣಾಮಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳನ್ನು ಹಿಡಿದು ಅವುಗಳಿಗೆ ಕೆಲ ದಿನಗಳ ಕಾಲ ಅಜ್ಜಗೊಂಡನಹಳ್ಳಿಯಲ್ಲಿ ಆಶ್ರಯ ನೀಡಿ ಸಂತಾನಹರಣ ಚಿಕಿತ್ಸೆ ನಡೆಸಿದ ನಂತರ ಅದೇ ಸ್ಥಳಕ್ಕೆ ತಂದು ಬಿಡುವವರೆಗೂ ಡಾಗ್ ಫಾರಂನಲ್ಲಿಯೇ ಆಶ್ರಯ ನೀಡುವ ಪ್ರಯೋಗಾತ್ಮಕ ಯೋಜನೆಗೆ ಸಭೆ ಒಪ್ಪಿಗೆ ನೀಡಿತು. ನಮ್ಮ ಮಹಾನಗರ ಪಾಲಿಕೆ ಆರೋಗ್ಯ ಸ್ಥಾಯಿ ಸಮಿತಿ ಎಲ್ಲ ಸದಸ್ಯರೆಲ್ಲ ಸೇರಿ ಮತ್ತು ನಾವು ಮತ್ತು ಮೇಯರು ಡೆಪ್ಟಿ ಮೇಯರ್ ಎಲ್ಲ ಸೇರಿ ನಿನ್ನೆ ಒಂದು ನಾವು ಒಂದು ಸಭೆಯನ್ನು ಮಾಡಿದ್ದು. ಆ ಸಭೆಯಲ್ಲಿ ಆ ಮೀಟಿಂಗಲ್ಲಿ ಕರೆದಾಗ ಎಲ್ಲದೂ ಒಂದು ಸ್ವಲ್ಪ ಇವರು ಕಾನೂನು ಬದ್ಧದಲ್ಲಿ ಏನೈತೆ ನಾವು ನಾಯಿಗೆ ಸಾಯಿಸಿದ್ರು ಅಂತ ಯಾರನ್ನೂ ಯಾವ ಸದಸ್ಯರೂ ಹೇಳ್ತಾ ಇಲ್ಲ. ಅದ್ರ ಬಗ್ಗೆ ಏನು ಕಾನೂನು ಇರ್ತದೆ ಏನೈತೆ ಅದೇ ಥರ ನಾವು ಮಾಡಿದ್ರೆ ಅನುಕೂಲ ಆಗ್ತೀವಿ. ಈಗ ಯಾಕಂದರೆ ವಾರ್ಡಲ್ಲಿ 35 ವಾರ್ಡಲ್ಲೂ ಈಗ ನಾಯಿಗಳಿಗೆ ಆಪರೇಷನ್ ಮಾಡೋದೇ ಒಂದು 5-6 ಅಂತ ಸುಮ್ಮನೆ ಒಂದು ಬ್ಯಾಚ್ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಅಂದರೆ ಅದು ಬಗೆಹರಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕೂಡಲೇ ನಿನ್ನೆ ಒಂದು ಮೀಟಿಂಗ್ ಕರೆದೆ ಅಂತ ನಾವು ಒಂದು ಸಭೆಯನ್ನು ಮಾಡಿದ್ದೀವಿ. ಕೂಡಲೇ ಎಲ್ಲನೂ ನಮ್ಮ ತುಮಕೂರಲ್ಲಿ 35 ವಾರ್ಡಲ್ಲಿ ನಮ್ಮ ಮಹಾನ ಜಾಗದಲ್ಲಿ ಯಾವ ಥರ ಒಂದು ಕೋಳಿ ಫಾರಮು ಒಂದು ಹಂದಿ ಫಾರಮು ಮಾಡ್ತೀವೋ ಆ ನಾಯಿಗಳಿಗೆ ನಾವೆಲ್ಲ ತುಮಕೂರಿಂದ ತಗೊಂಡೋಗಿ ಅಲ್ಲೇ ಒಂದು ಫಾರಮಲ್ಲಿ ಇಕ್ಕಿ ಸಪ್ರೇಟ್ ಇಕ್ಕಿ ಒಂದು ಹೆಣ್ಣಾಯಿ ಒಂದು ಸಪ್ರೇಟ್ ಒಂದು ಜಾಗದಲ್ಲಿ ಒಂದು ಜಾಗದಲ್ಲಿ ಆ ಈ ಮರಿಗಳಿಗೆ ಒಂದು ನಾಯಿ ಒಂದು ಕಡೆ ಗಂಡನಾಯಿಗೆ ಎಲ್ಲ ಇಕ್ಕಿಸಿ ಮಾಡಲ್ಲ. ಯಾಕಂದರೆ ನಮ್ಮ ತುಮಕೂರಲ್ಲಿ ಒಂದು ಮಾದರಿ ಏರಿಯಾ ಥರ ಮಾಡಿ ಎಲ್ಲೂ ಫಾರಮ್ಗಳು ನಮ್ಮ ಕರ್ನಾಟಕದಲ್ಲಿ ಇಲ್ಲ, ನಾಯಿ ಎಲ್ಲೂ ಸಾಕ್ತಾ ಇಲ್ಲ. ಅದಕ್ಕೆ ಅದೂ ಏನು ಮೂಕ ಪ್ರಾಣಿಗಳು. ಅದಕ್ಕೆ ಅಮ್ಮ ಮಾದರೆ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ನಮ್ಮ ತುಮಕೂರಲ್ಲಿ ಬೇಜಾನ್ ಹೋಟ್ಲುಗಳೈತೆ. ಆ ಹೋಟ್ಲ ಕಡೆಯಿಂದ ತಿಂಡಿ ಎಲ್ಲ ಕೊಡ್ತಾರೆ, ಅದರಲ್ಲಿ ನಾವು ಕಲೆಕ್ಟ್ ಮಾಡಿಕೊಂಡು ಮತ್ತು ಮಟನ್ ಅಂಗಡಿ, ಚಿಕನ್ ಅಂಗಡಿ, ಫಿಶ್ ಅವೆಲ್ಲ ನಾವು ಕಲೆಕ್ಟ್ ಮಾಡಿಕೊಂಡು ತಗೊಂಡಾಗ ನಾಯಿಗಳಿಗೆ ಹಾಕಿದ್ರೆ ಅದಕ್ಕೂ ಒಂದು ಆಹಾರ ಸಿಕ್ಕಂಗೆ ಆಗುತ್ತೆ. ಅದಕ್ಕೆ ನಾವು 3 ಶೆಡ್ಡನ್ನು ಮಾಡಿ ಒಂದು 1/2 ಎಕರೆನೋ 3/4 ಎಕರೆನೋ ಜಾಗ ತಗೊಂಡು ಆ ಶೆಡ್ಡನ್ನು ಮಾಡಿ ಬೇಗನೆ ನಾವು ನಮ್ಮ ಸದಸ್ಯರೆಲ್ಲ ಸೇರಿ ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ಈಗಿನ ಕಾಲದಲ್ಲಿ ನಾನು ನೋಡ್ದಂಗೆ ಒಂದು ತಿಂಗಳಲ್ಲಿ 200 ಮಕ್ಕಳಿಗೆ ಕಚ್ಚಿದೆ. ಒಂದು ಮಗುಗೆ ಮಳ್ಳೂರು ಜಿಂಡಲ್ಲಿ ಕಚ್ಚಿರೋದು ಇದು ಕೆನೆಗೆ ಕಚ್ಚಿಬಿಟ್ಟೈತೆ, ಹಿಂಗೆ ಬಂದುಬಿಟ್ಟೈತೆ. ದಿನ ಅಮ್ಮಮ್ಮ ಅಂದರೆ 35 ವಾರ್ಡಲ್ಲಿ 1, 2, 3, 4 ದಿನಕ್ಕೆ ಕಡಿತಾನೆ ಇದೆ ನಾಯಿಗಳು. ನಾಯಿ ಕಾಡ್ದಿಂದ ಜಾಸ್ತಿ ನಮಗೆ ನಮ್ಮ ತುಮಕೂರಲ್ಲಿ ಸಾನೆ ಕಷ್ಟ ಆಗ್ತಾ ಇದೆ. ಅದರಲ್ಲಿ ಯಾವುದನ್ನು ನಾವು ಕ್ರಮ ತಗೊಳೋ ಮುಂಚೆ ಮೊದಲು ನಮ್ಮ ನಾಯಿ ಮತ್ತು ಹಂದಿಗೂ ಅಷ್ಟೇ. ಹಂದಿಗೂ ನಾವು ಇದ ಮೇಲೆ ನಾವು ಮಹಾನಗರ ಪಾಲಿಕೆಯಲ್ಲಿ ನಿನ್ನೆ ಮೀಟಿಂಗಲ್ಲಿ ಮಾಡಿದ್ದೀವಿ. ಎಲ್ಲಿ ರೋಡಲ್ಲಿ ಮತ್ತು ಎಲ್ಲಿ 35 ವಾರ್ಡಲ್ಲಿ ಎಲ್ಲಿ ಹಂದಿಗಳು ಆಚೆಗಳು ಇರ್ತಾವೋ ಆ ಹಂದಿಗಳಿಗೆ ಹಿಡ್ಕೊಂಡೋಗಿ ನಾವು ಅಲ್ಲಿ ಒಂದು ಗೋಶಾಲೆ ಥರ ಮಾಡಿಬಿಟ್ಟು ಒಂದು ಫಾರಂ ಮಾಡಿ ಅಲ್ಲೇ ಮಹಾನಗರ ಪಾಲಿಕೆಯಲ್ಲಿ ತಿರ್ಗಾ ನಾವು ಹಂದಿ ವಾಪಸ್ ಹತ್ಕೊಡಲ್ಲ, ನಾವು ಹರಾಜು ಹಾಕಿ ಮುಟ್ಕೊಲ್ ಹಾಕ್ಕೊಳ್ತೀವಿ. ಯಾಕಂದರೆ ನೀವು ಹಂದಿ ಸಾಕೋರು ಎಲ್ಲನ ನೀವು ಒಂದು ಫಾರಂ ಮಾಡ್ಕೊಳ್ಳಿ, ಇದ್ರೆ ನಿಮ್ಮ ಮನೆ ಜಾಗದಲ್ಲೇ ನಿಮ್ಮ ಜಾಗದಲ್ಲಿ ನೀವು ಸಾಕ್ಕೊಂಡು ನೀವು ಮೊಟ್ಟೆ ಹಾಕ್ಕೊಂಡು ನೀವು ಮಾಡಿ, ನಾವು ಬೇಡ ಅನ್ನಲ್ಲ. ಸುಮ್ಮನೆ ರೋಡಿಗೆ ಬಿಟ್ಟು ಇಲ್ದಿದ್ದೆಲ್ಲ ಮಕ್ಕಳಿಗೆ ಹಂದಿ ಅಲ್ಲಿ ಎಲ್ಲನ ಬೇಲಿಲಿ ಬಂದು ಮಕ್ಕಳಿಗೆ ಮರಿಗಳಾಗ್ಬಿಡ್ತೇವೆ, ಅಲ್ಲಿ ಯಾರನ್ನ ಹತ್ರ ಹೋದಾಗ ಹೋಗಿ ಕಚ್ಚಿಬಿಡ್ತೇವೆ. ಅದಕ್ಕೆ ದಯವಿಟ್ಟು ಎಲ್ಲ ಹಂದಿ ನೀವು ಸಾಕೋರು ಮಾಡಬೇಕಾ? ಈಗ ನೋಡಿ ಕೋಳಿ ಫಾರಮ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನೀವು ಆ ಥರ ಫಾರಮ್ ಮಾಡ್ಕೊಳ್ಳಿ. ಈ ಎಲ್ಲ ಬೇಜಾನ್ ಕಡೆ ಈಗ ಹಂದಿ ಫಾರಮನ್ನು ನಾನು ನೋಡಿದ್ದೀನಿ ಇದರೊಳಗೆ ಮೊಬೈಲ್ ಒಳಗೆ, ನೀವು ಹಾಕ್ಕೊಂಡು ನೀವು ಯಾವಾಗ ನೀವು ಮಾಡ್ಕೊಳ್ಳಿ. ಅದಕ್ಕೆ ದಯವಿಟ್ಟು ನಮಗೆ ಇಲ್ಲಿ 35 ವಾರ್ಡಿನ ಜನನು ನಮಗೂ ಕೈ ಜೋಡಿಸ್ಬೇಕು. ಇನ್ನು ಮುಂದಿನ ದಿನದಲ್ಲಿ ನಿನ್ನೆ ಕಮಿಷನರ್ ಮೇಯರ್ ಚೇಂಬರಲ್ಲಿ ಕರೆದು ನಾವು ಹೇಳಿದ್ದೀವಿ. ಕೂಡಲೇ ಎಲ್ಲ ನಾ ಈಗ ಜಾಗ ನೋಡಿ ಆ ಶೆಡ್ಡನ್ನು ಮಾಡಿ ಒಂದು ಫಾರಮ್ ಥರ ಮಾಡಿ ನಾಯಿ ಸಾಕೋ ಫಾರಮ್ ಅಂತಲೇ ಒಂದು ನಾವು ನಮ್ಮ ತುಮಕೂರೊಳಗೆ ಒಂದು ಮಾಡಿ ಆ ನಾಯಿಗಳಿಗೆ ನಾವು ಹಿಡ್ಕೊಂಡು ತೊಗೊಳಗಲ್ಲಿ ಬಿಡ್ತೀವಿ ಅಂತ ಹೇಳ್ತಾ ಸಭೆಯನ್ನು ಕರೆದು ಮಾತಾಡಿದ್ದೀವಿ. ಎಲ್ಲ ನಮ್ಮ ತುಮಕೂರು ನಾಗರಿಕರು ನಮ್ಮ ಇದಕ್ಕೆ ಕೈ ಜೋಡಿಸ್ಬೇಕು. ಎಲ್ಲನಾಗಲಿ ಇತ್ತು ಅಂದರೆ ನಮ್ಮ ನಾಯಿಯನ್ನು ಕಚ್ಚಿದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕಚ್ಚೋದು ಬೇಡ. ಏನಾನ ಅಕಸ್ಮಾತ್ ಏನೋ ನಂಗೆ ಆಯಿತು ಅಂದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಉಚಿತವಾಗಿ ಇಂಜೆಕ್ಷನ್ ಕೊಡ್ತಾರೆ. ಅದಕ್ಕೆ ದಯವಿಟ್ಟು ನೀವು ಎಲ್ಲರೂ ಬಂದು ನಮಗೆ ಸಹಕಾರ ಕೊಡಬೇಕು. ಎಲ್ಲನ ನಾಯಿಗಳಿದ್ರೂ ಅಷ್ಟೇ,
ಈಗ ನಾವು ಈ ಸಂಘದವರು ಈ ಸಂಘದವರು ಅಂತ ನಾನು ಹೇಳೋದು ಎಲ್ಲ ಸಮಾಜದವರು ಎಲ್ಲ ಸಂಘದವರು ನಮಗೆ ಯಾಕಂದ್ರೆ ನೋಡಿ ನಿಮ್ಮ ಮಕ್ಕಳೇ ನಮ್ಮ ಮಕ್ಕಳು ಒಂದೊಂದು ಎರಡೆರಡು ಮಕ್ಕಳು ಇರ್ತವೆ ಆ ಮಕ್ಕಳಿಗೆ ಕಟ್ಟಿಬಿಟ್ರೆ ಎಷ್ಟು ತೊಂದರೆ ಆಗುತ್ತೆ ಎಲ್ಲರೂ ತಿಳ್ಕೊಂಡು ನಾವು ಅದಕ್ಕೆ ಕೈ ಜೋಡಿಸ್ಬೇಕು ಯಾಕಂದ್ರೆ ಎಲ್ಲರಿಗೂ ಮೂಕ ಪ್ರಾಣಿ ಮೇಲೆ ಇಷ್ಟನೇ ಈಗ ಈ ನಾಯಿಗಳಿಗೆ ಏನಾಗ್ತದೆ ಒಂದೊಂದು ಬೀದಿಲಿ ಇಷ್ಟು ನಾಯಿ ಕಚ್ಚಿಬಿಟ್ರೆ ಏನೇನು ಮಕ್ಕಳಿಗೆ ಹಾನಿ ಆದರೆ ಯಾರು ಹೊಣೆ ಅದಕ್ಕೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ಬೇಕು ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇದರಲ್ಲಿ ನಾ ಫೇಲ್ ಆಗಿದ್ದಾರೆ ಬರೀ ಸುಳ್ಳು ಹೇಳ್ತಾ ಇರೋಂಥ ಯಾವ ಕೆಲಸನೂ ಮಾಡಲ್ಲ ಅದಕ್ಕೆ ಕೂಡಲೇ ನಾವು ಒಂದು ಫಾರಂ ಅಂತ ಮಾಡಿ ಒಂದು ಬಗೆಹರಿಸಿ ಎಲ್ಲರಿಗೂ ಒಂದು ಕೆಲಸ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಇನ್ನು ಕೆಲವೇ ದಿನದಲ್ಲಿ ಈ ಕೆಲಸನೂ ಮಾಡ್ತೀವಿ ಈಗಂತೂ ಆಪರೇಷನ್ ಮಾಡಿ ಆ ಕೆಲಸ ನಡೀತಾ ಇದೆ ಒಟ್ಟು ಕಡಿಮೆ ನಡೀತಾ ಇದೆ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ದನಗಳಿಗೂ ಅಷ್ಟೇ ಅದನ್ನು ನಾವು ಬಿಡಾಡಿ ದನಗಳಿಗೂ ಒಂದು ಥರ ಒಂದು ಮೀಟಿಂಗ್ ಕರಿತೀವಿ ಮೀಟಿಂಗ್ ಕರೆದು ಬಿಡಾಡಿ ನಾಯಿ ಸ್ಕೂಲ್ ಯಾರು ಬಿಡ್ತಾರೋ ಅದಕ್ಕೂ ತಗೊಳಂಗೆ ನಾವು ಅಜಗೋನಹಳ್ಳಿಲ್ಲ ಇದು ಇಲ್ಲ ಗೋಶಾಲೆಗೆ ಬಿಡ್ತೀವಿ ಅದೇನೆಂದರೆ ನಾವು ಇಟ್ಕೊಳ್ಳಲ್ಲ ಆ ಬಿಡಾಡಿ ಆ ಸ್ಕೂಲ್ ಏನಿರ್ತವೆ ತಗೊಳಂಗೆ ನಾವು ಗೋಶಾಲೆಗೆ ನಾವು ಕಳಿಸ್ತೀವಿ ಇದು ಇನ್ನು ಕೆಲವೇ ದಿನದಲ್ಲಿ ಅದೊಂದು